Hi friends, Namaskara, welcome back to our channel. ನಾನು ಆಲ್ರೆಡಿ ನಿಮಗೆ ಮೇ 5ನೇ ತಾರೀಕು ಚಂದ್ರಗ್ರಹಣ ಇದೆ ಅಂತ ಹೇಳಿದ್ನಲ್ವಾ ಸೊ ಅದರ ಟೈಮಿಂಗ್ಸ್ ಬಂದು ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ 8:45 ಒಂದು ಗಂಟೆ ತನಕ ಇರತ್ತೆ ಆ ದಿವಸ ಗರ್ಭಿಣಿಯರು ಹೇಗಿರಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಗ್ರಹಣನೂ ನಮಗೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಸೊ ಯಾರಿಗೆಲ್ಲ ನಂಬಿಕೆ ಇದೆಯೋ ಅವ್ರು ಮಾತ್ರ ಈ ನಿಯಮಗಳನ್ನ ಪಾಲಿಸಿದ್ರೆ ಸಾಕಾಗತ್ತೆ ಸೊ ಆ ದಿವಸ ನೀವು ಆದಷ್ಟು ಹೊರಗಡೆ ಹೋಗೋದನ್ನ ಸೊ ಆ ಟೈಮಲ್ಲಿ ನಾರ್ಮಲಾಗಿ ಯಾರು ಹೊರಗಡೆ ಹೋಗೋದಿಲ್ಲ ಆದರೂ ಈ ಊಟ ಮಾಡಿದ ನಂತರ ಹೊರಗಡೆ ಹೋಗೋದು ವಾಕಿಂಗ್ ಮಾಡೋದು ಏನಾದರೂ ಅಭ್ಯಾಸ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಯಾವತ್ತು 8:45 ಗ್ರಹಣ ಶುರುವಾಗುತ್ತೆ ಅಲ್ವಾ ಅದಕ್ಕೆ ಮುಂಚೆನೆ ಏನಾದರೂ ಬಿಸಿ ಬಿಸಿ ಊಟ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಬೇಗನೆ ಎಲ್ಲನೂ ತಿಂದು ಮುಗಿಸ್ಕೊಳ್ಳಿ ಗ್ರಹಣ ಶುರುವಾಗಿದ ನಂತರ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಹೇಗೂ ನಮಗೆ ಟೈಮ್ ಇರುತ್ತೆ ಅಲ್ವಾ ಅದಕ್ಕೆ ಆಮೇಲೆ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು ಸೊ ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ ಗ್ರಹಣದ ಸಮಯದಲ್ಲಿ ನಿದ್ದೆ ಎಲ್ಲ ಮಾಡಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ ಆ ಮಾತನ್ನು ಮಾತ್ರ ಕೇಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆರಾಮಾಗಿ ನೀವು ನಿದ್ದೆ ಮಾಡ್ಬೋದು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ತಿರುಗಿ ಮಲ್ಕೊಬೋದು ಮತ್ತು ಗ್ರಹಣದ ಸಮಯದಲ್ಲಿ ನೀವು ಯಾವ ಸೈಡ್ ಬೇಕಾದರೂ ತಿರುಗ್ಬೋದು ಕೈ ಕಾಲೆಲ್ಲ ಆಡಿಸ್ಬೋದು ಅದೆಲ್ಲನೂ ಸುಮ್ಮನೆ ಕಟ್ಟು ಕತೆ ಹೇಳ್ತಿರ್ತಾರೆ ಕೈ ಆಡಿಸ್ಬಾರ್ದು ಕಾಲೆಲ್ಲ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಅದೆಲ್ಲನೂ ಏನು ಕೇಳಿಸ್ಕೊಳೋದಕ್ಕೆ ಹೋಗಬೇಡಿ ಆರಾಮಾಗಿ ನಿದ್ದೆ ಮಾಡಿ ಮತ್ತು ನೀವು ನಿದ್ದೆ ಮಾಡ್ತಿದ್ದಾಗ ನಿಮಗೇನಾದರೂ ಹೊಟ್ಟೆ ಹಸಿವಾದರೆ ಒಂದು ಆ್ಯಪಲ್ ಏನಾದರೂ ತಿನ್ನಿ ಅಥವಾ ನೀರು ಕುಡೀರಿ ಸೊ ಈ ಕೆಲಸಗಳನ್ನೆಲ್ಲನೂ ಮಾಡ್ಬೋದು ಯಾಕೆ ಅಂದರೆ ಚಂದ್ರಗ್ರಹಣ ನೈಟ್ ಟೈಮಲ್ಲಿ ಬರುತ್ತೆ ಆ ಟೈಮಲ್ಲಿ ನಾವು ಹೊರಗಡೆ ಹೋಗೋದಿಲ್ಲ ಸೊ ಈ ಗ್ರಹಣ ಗರ್ಭಿಣಿಯರಿಗೆ ಏನೂ ಹಾನಿ ಮಾಡಲ್ಲ ಅಂತಲೇ ಹೇಳ್ತಿರ್ತಾರೆ ಸೊ ಆದಷ್ಟು ಊಟ ಮಾತ್ರ ಸ್ವಲ್ಪ ಬೇಗ ಮುಗಿಸ್ಕೊಳ್ಳಿ ಮತ್ತು ಆ ಗ್ರಹಣ ನಡೆಯೋ ಟೈಮಲ್ಲಿ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ ಮತ್ತು ನಿಮ್ಮ ನೈಟ್ ರುಟೀನ್ ಹೇಗಿರುತ್ತೋ ಅದನ್ನೆಲ್ಲನೂ ನೀವು ಫಾಲೋ ಮಾಡ್ಬೋದು ಸೊ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದಾಗಿರ್ಬೋದು ನೀರು ಕುಡಿಯೋದಾಗಿರ್ಬೋದು ಹೊಟ್ಟೆ ಮೇಲೆ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು ಆ ಮಗು ಜೊತೆ ಮಾತಾಡೋದಾಗಿರ್ಬೋದು ಎಲ್ಲ ವಿಷಯಗಳನ್ನು ನೀವು ಮಾಡ್ಬೋದು ಸೊ ಏನೂ ಭಯ ಪಡೋದಕ್ಕೆ ಹೋಗಬೇಡಿ ನಮಗೆ ಈ ಗ್ರಹಣ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಆದಷ್ಟು ನೀವು ಆರಾಮಾಗಿ ನಿಮ್ಮ ನೈಟ್ ರುಟೀನ್ನ ಫಾಲೋ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸೊ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್